ಕಳೆದ ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಮಾಡಿರುವ ಕೆಲಸವು ಶ್ರೀರಕ್ಷೆಯಾಗಲಿದೆ ಇದರಿಂದಾಗಿ ಈ ಬಾರಿಯೂ ನನ್ನ ಗೆಲುವು ಖಚಿತ ಎಂಬ ವಿಶ್ವಾಸವನ್ನು ಸುರೇಶ್ ಕುಂಡಪ್ಪ ಕೋತ್ ವ್ಯಕ್ತಪಡಿಸಿದ್ದಾರೆ ನಾ ಪ್ರಥಮ ಬಾರಿಗೆ ನನ್ನ ಗ್ರಾಮ ಜನರಿಗೆ ಮತ್ತು ನನ್ನ ವಾರ್ಡಿನ ಜನತೆಗೆ ನಮಸ್ಕರಿಸಿ ಅವರೊಂದು ನನಗೆ ಸಹಕಾರ ಮಾಡಿದ ಒಂದು ಅವರೊಂದು ಅಮೂಲ್ಯ ಮತವನ್ನು ಕೊಟ್ಟು ನನ್ನ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮಾಡಿ और आशीर्वाद नानोमे ग्राम पंचायत अध्यक्षन और ना मनपूर्वक मत धन्यवाद मत मन बे नानू हो बता ना अनेक नाड़ी अनेक केस इन अनेक नाड़ी नानु अनेक रोड प्योर ब्लॉक आगे कांक्रीट रस्ता आगे पाइपलाइन आगे ಜಲಕುಂಭಗಳಾಗಲಿ ನನ್ನ ವಾರ್ಡದಲ್ಲಿ ಎಷ್ಟು ಬೇಕಷ್ಟು ಜಲಕುಂಭ ಬೋರ್ವೆಲ್ಗಳಾಗಲಿ ಅನೇಕ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ ತೋಟಪಟ್ಟಿ ಇರ್ತೇನೆ ನನ್ನ ಊರಿನಲ್ಲಿ ನನ್ನ ಜನ ಇದ್ದಾರೆ ನನ್ನ ಐದನೇ ನಂಬರ್ ವಾರ್ಡ್ ಅಂದರೆ ಟೋಟಲ್ ದೊಡ್ಡ ವಾರ್ಡ್ ಅದು ಈಗ ಕೆತ್ತಪ್ಪನ ಕೋಡೆಯಲ್ಲಿ ಒಂದು ಬೋರ್ವೆಲ್ ಹಾಕಿ ಅಲ್ಲಿ ಒಂದು ಜಲಕುಂಭ ಕೊಟ್ಟು ಮತ್ತು ಅಲ್ಲಿ ಮೊದಲಿನ ಒಂದು ಪ್ರಾಬ್ಲಮ್ ಇತ್ತು ಅಂದರೆ 24 hours ಲೈಟ್ ಇಲ್ಲ ಆಗಿತ್ತು ಮತ್ತು ಕೆ ಬಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಶಾಸಕರ ರಿಕ್ವೆಸ್ಟ್ ಮಾಡ್ಕೊಂಡು ಬಿ ಡಿ ಪಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ 24 hours ಲೈಟ್ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ಮಡಿವಾಳ ತೋಟದಲ್ಲಿ ಅಲ್ಲಿ ಕಾಂಕ್ರೀಟ್ ರಸ್ತಾ ಮಾಡ್ತಾ ಇದ್ದೀವಿ ಮತ್ತೊಂದು ಎರಡು ಮಡಿವಾಳ ತೋಟ ಒಂದು ಫಸ್ಟ್ ಒಂದು ಮೆಲ್ತನ್ ಮಡಿವಾಳ ತೋಟ ಮತ್ತು ತೆಳಗಿನ ಮಡಿವಾಳ ತೋಟ ಅಲ್ಲಿಯೂ ಮಡಿವಾಳ ತೋಟದಲ್ಲಿ ಮೆಲ್ತನ್ ಮಡಿವಾಳ ತೋಟದಲ್ಲಿ ಮುರುಮ್ ರೋಡಕ್ಕೆ ಈಗಾಗಲೇ ಕಾರ್ಯ ಮುಗಿಸಿ ಮೊನ್ನೆ ಮಳೆ ಬಿದ್ದು और पाप होगे रस्ता इलाके तो नम जिला परिषद सदस्य रिक्वेस्ट मू और अली केस बो इन बो कोड ऑफ कंटैक्ट कारण 30वें तारीख नंतर अलीवर वो जलकुंभ मत पाइपलाइन बे अदू सैंक्षन तटारे अदू पूर्ण मातीवी वो 15 दिवस 20 दिवस पूर्ण मातीवी मत आलते मडवा तोटद्रे डाबर रोड मोलस अंदर यह सैंक्षन ಈಗ 30ನೇ ತಾರೀಖ ನಂತರ ಅದು ಕಾರ್ಯ ಚಾಲು ಆಗುತ್ತದೆ ಮತ್ತು ಕುಂಬಾರ ಗಲ್ಲಿಯಲ್ಲಿ ಅಲ್ಲಿ ಒಂದು ಮೆಟ್ಲಿಂಗ್ ಮಾಡಿದ್ರು ಮೆಟ್ಲಿಂಗ್ ಮಾಡಿದ ತಕ್ಷಣ ಈ ಕಾಂಕ್ರೀಟ್ ರೋಡ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ಡೊಮ್ನೆ ಪ್ಲಾಟ್ದಲ್ಲಿ ಅಲ್ಲಿ ಒಂದು ಹೊಸ ಕಾಲನಿ ಆಗಿದೆ ಆ ಕಾಲನಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಆಗಿತ್ತು ಅಲ್ಲಿ ಒಂದು ಪೈಪ್ಲೈನ್ ಮಾಡಿಕೊಟ್ಟು ಮತ್ತೆ ನಮ್ಮ ಇದಕ್ಕೆ ಇಂಚಲ್ಕರ್ಜಿ ರೋಡ್ ಸರ್ಕಲ್ದಿಂದ ಇಂಚಲ್ಕರ್ಜಿ ರೋಡ್ವರೆಗೆ ನೀರಿನ ವ್ಯವಸ್ಥೆ ಇಲ್ಲ ಆಗಿತ್ತು ಅಲ್ಲಿ ಪೈಪ್ಲೈನ್ ಮಾಡಿಕೊಟ್ಟು ಮತ್ತು ನಮ್ಮ ಶಾಂತಿನಗರದಲ್ಲಿ ಮತ್ತು ನಮ್ಮ ಇದು ಲಕ್ಷ್ಮೀನಗರ ಅಲ್ಲಿ ಕಾಂಕ್ರೀಟ್ ರೋಡು ಮತ್ತು ಜಲಕುಂಭ ಮತ್ತು ನಮ್ಮ ಇದು ಒಳಗಡೆ ಸಂಕ್ಪಾಳ್ ರೋಡ್ ಮನೆ ಹಿಂದಗಡೆ ಅಲ್ಲಿ ಭಾಳ ದಿವಸದಿಂದ ಒಂದು ರೋಡು ಪೆಂಡಿಂಗ್ ಇತ್ತು ಅದು ಆ ರೋಡು ಪ್ಯೂರ್ ಬ್ಲಾಕ್ ಹಾಕಿ ಅಲ್ಲಿ ಒಂದು ಜಲಕುಂಭ ಮತ್ತು ಪ್ಯೂರ್ ಬ್ಲಾಕ್ ಹಾಕಿ ಆ ರೋಡು ಒಂದು ನ್ಯಾಯಯುತವಾಗಿತ್ತು ಅದನ್ನು ಬಗೆಹರಿಸಿ ಅದನ್ನ ಇದು ಮಾಡಿಕೊಟ್ಟಿದ್ದೇವೆ ಮತ್ತು ಮಡಿವಾಳ ಇದು ಕೊಳನವ್ರ ಕಾಲನಿಯಲ್ಲಿ ಒಂದು ಜಲಕುಂಭ ಮತ್ತು ಪ್ಯೂರ್ ಬ್ಲಾಕ್ ಹಾಕಿದ್ದೇವೆ ಮತ್ತು ನಮ್ಮ ಇದರಲ್ಲಿ ಅದು ಎಷ್ಟಿಕೋತ್ ಕಾಲನಿಯಲ್ಲಿ ಕಾಂಕ್ರೀಟ್ ರಸ್ತಾ ಮತ್ತು ಅಲ್ಲಿ ಗಟರ್ ಅದು ಪೂರ್ಣಗೊಳಿಸಿದೆ ಅನೇಕ ವಿವಿಧ ಕಾರ್ಯಕ್ರಮ ನನ್ನ ವಾರ್ಡ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಸಹಕಾರದಿಂದ ಅನೇಕ ಕೆಲಸಗಳನ್ನು ಅವ್ರು ಕಾಡಿ ಬೇಡಿ ಅವ್ರ ಕಡೆಯಿಂದ ದುಡ್ಡು ತಂದು ನನ್ನ ವಾರ್ಡನ್ನು ಮಾದರಿ ವಾರ್ಡ್ ಮಾಡಬೇಕಂತ ನನ್ನೊಂದು ಆಸೆ ಇದೇ ರೀತಿ ಮತ್ತೊಮ್ಮೆ ಅವ್ರು ನನ್ನನ್ನು ಆರಿಸಿಕೊಟ್ರೆ ಮತ್ತೆ ಇನ್ನೂ ಅನೇಕ ವಿವಿಧ ಕೆಲಸಗಳನ್ನು ಮಾಡಿ ನಾನು ತೋರಿಸ್ಬೇಕನ್ನ ನನ್ನೊಂದು ಆಸೆ ಇದೆ ವಾರ್ಡ್ ಅಂದರೆ ತೋಟಪಟ್ಟಿ ಹೆಚ್ಚಿರ್ತೈತಿ ಬರೀ ತೋಟಪಟ್ಟಿ ಹೆಚ್ಚಿರಲ್ಲ ನಿಮ್ಮ ವ್ಯಾಪ್ತಿನೂ ಹೆಚ್ಚಿರ್ತೈತಿ ಅಂದರೆ ಅಷ್ಟು ಕೆಲಸ ಮಾಡೋಕ್ಕೆ ಶಕ್ಯ ಇಲ್ಲ ಐದು ವಾರ್ಡ್ನ ಯಾಕಂದ್ರೆ ಒಂದು ಮನೆ ಇದೆ ಆ ಮನೆಗೆ ಈ ಮನೆಗೆ ಡಿಸ್ಟೆನ್ಸ್ ಬಾಳ್ತೈತಿ ಅದಕ್ಕೆ ಎಲ್ಲರಿಗೂ ರಸ್ತೆ ಮಾಡಿಕೊಡೋಕ್ಕಾಗಲ್ಲ ಪ್ರತಿಯೊಂದು ಮನೆಗಳು ಗಟ್ಟರ್ ಮಾಡಿಕೊಡೋಕ್ಕಾಗಲ್ಲ ಯಾವ ರೀತಿನೂ ಸ್ಪಂದನೆ ಮಾಡಿರಿ ಲಾಸ್ಟ್ 5 ವರ್ಷನಾಗ ಈಗಾಗಲೇ ನಾನು ಇಲ್ಲಿ ಒಂದು ಈಗ ಮಡಿವಾಳ ತೋಟದಲ್ಲಿ ಹೋದರೆ ಅಲ್ಲಿ ನೋಡಿದ ಮೊದಲು ಏನೂ ಇಲ್ಲ ಆಗಿತ್ತು ಈಗ ಲಾಸ್ಟ್ ಟೈಮ್ ನಾನು ಒಂದು ಬೋರ್ವೆಲ್ ಹಾಕಿ ಅಂದರೆ ನಮ್ಮ ಜಿಲ್ಲಾ ಪರಿಷತ್ ಶಾಸಕರಾದ ಗಣೇಶ್ ಹುಕ್ಕೇರಿ ಅವ್ರ ಕಡೆಯಿಂದ ಒಂದು ಬೋರ್ವೆಲ್ ಎರಡು ಜಲಕುಂಭ ಅದು ಮಾಡಿಸ್ಕೊಂಡೆ ಇಲ್ಲಿ ಮಡಿವಾಳ ತೋಟದಲ್ಲಿ ಮತ್ತು ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರಾದ ಸುದರ್ಶನ್ ಕೋತವ್ರ ಕಡೆ ಹೋಗಿ ನಾನು ಮನವಿ ಮಾಡಿದಾಗ ತಕ್ಷಣ ಅವರೊಂದು ನನಗೆ ಸ್ಪಂದನೆ ಮಾಡಿ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತಾ ವ್ಯವಸ್ಥೆ ಮಾಡಿ ಈಗಾಗಲೇ ಕಾಂಕ್ರೀಟ್ ರಸ್ತಾ ಚಲೋ ಇದೆ ಅಲ್ಲಿ ಒಂದು ನಾಳೆ ಒಂದು ಎರಡು ದಿವಸದಲ್ಲಿ ಅದು ಕಾಂಕ್ರೀಟ್ ರಸ್ತಾ ಪೂರ್ಣಗೊಳ್ಳುತ್ತದೆ ಮತ್ತು ಕುಂಬಾರ ಗಲ್ಲಿಯಲ್ಲಿ
ಅಲ್ಲಿ ಒಂದು ಒಂದ್ಸಲ ಅಲ್ಲಿ ಫುಲ್ ರಾಡಿಯಾಗಿ ಮಳೆ ಬರ್ತಾ ಇತ್ತು. ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರು ಮನವಿ ಮಾಡಿದ ತಕ್ಷಣ ಅಲ್ಲಿ ಒಂದ್ಸಲ ಮೆಟ್ಲಿಂಗ್ ಮಾಡಿಕೊಟ್ರು. ಮೆಟ್ಲಿಂಗ್ ಮಾಡಿ ಕೊಟ್ಟಕೂಡಲೇ ಮತ್ತೊಮ್ಮೆ ಹೋಗಿ ಮನವಿ ಮಾಡಿದೆ ಅವ್ರಿಗೆ. ಒಂದು ಒಂದು 6 ತಿಂಗಳು 1 ವರ್ಷ ಹೋದ್ಕೂಡಲೇ ಮೆಟ್ಲಿಂಗ್ ಆದಕೂಡಲೇ ಮುಂದಗಡೆ ಏನಾದ್ರು ಮಾಡೋಣ ಅಂತಂದು ನೀ ಏನು ಬೇಕಪ್ಪ ಅಂತಂದು ಕೇಳಿದ್ರು ನಂಗೆ. ಮತ್ತೊಮ್ಮೆ ಅಲ್ಲಿ ಆ ರೋಡಿಗೆ ಅದು ಕಾಂಕ್ರೀಟ್ ಹಾಕೋಣ ಅಂತಂದುಕೂಡಲೇ ಮತ್ತು ಅವರು ಕಾಂಕ್ರೀಟ್ ಜಿಲ್ಲಾ ಪರಿಷತ್ ಅನುದಾನದಲ್ಲಿ ನನ್ನ 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 5ನೇ ನಂಬರ್ ವಾರ್ಡ್ದಲ್ಲಿ ಅವ್ರು ಅವ್ರಿಗೆ ನಾನು ಕಾಂಕ್ರೀಟ್ ರಸ್ತಾ ಈಗಾಗಲೇ ಮಂಜೂರು ಮಾಡ್ಕೊಂಬಂದು ಅದು ಕಾಮಗಾರಿ ಚಲೋ ಇದೆ. ನಿಮ್ಮ ಅಂದಾಜಲ್ಲೇ ನೀವು ಕಳೆದ 5 ವರ್ಷನಾಗ ಎಷ್ಟು ಅಮೌಂಟ್ ಅದು, ಎಷ್ಟು ಲಕ್ಷ ಅದು, ಎಷ್ಟು ಕೋಟಿ ಕೆಲಸ ಮಾಡಬೇಕು ಅಂದಾಜು? ಅಂದಾಜು ನನ್ನ ನಿಮ್ಮ ಪೀರಿಯಡ್ನಾಗ ನನ್ನ ಪೀರಿಯಡ್ದಾಗ ಕಮಿತಿ 1 ಕೋಟಿ ಮೇಲೆ ಕೆಲಸ ಆಗಿರ್ಬೋದು. ಅಂದ್ರೆ ಈಗ ಅದು ಶಾಸಕರ ಅನುದಾನ ಇರೋದು ಅಭಿವೃದ್ಧಿ ಕೆಲಸಗಳು ನಿಮ್ಮ ವಾರ್ಡ್ನೆ 1 ಕೋಟಿ ರೂಪಾಯಿ ಅಭಿವೃದ್ಧಿ ಆಗಿರ್ಬೋದು, ಅದಕ್ಕಿಂತ ಹೆಚ್ಚು ಆಗಿರ್ಬೋದು. ಅಂದಾಜು 1 ಕೋಟಿ ತನಕ ಆಗಿರ್ಬೋದು. ಆಮೇಲೆ ನಿಮಗೆ ಅಧ್ಯಕ್ಷ ಆಗಿ ಕೆಲಸ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು ನಿಮಗೆ ಅಂತ ನಮ್ಗೆ ಹೇಳಕ್ಕೆ ಬಂದೈತಿ. ಒಂದು ಏನೋ ಒಂದು ಬೀಡ ಅಧ್ಯಕ್ಷ ಮಾಡಿರಂತೆ, ಆ ಟೈಮ್ಗೆ ಏನೋ ಕೆಲಸ ಮಾಡಿದ್ರಿ ಅಂತ. ಅಂದ್ರೆ ನೀವು ಲ್ಯಾಂಡ್ಮಾರ್ಕ್ ಮಾಡೋದು ಕೆಲಸ ಏನಾಗಿದೆ ನಿಮ್ಗೆ? ಹೋದ ಸಲ ನಮ್ಮೂರಿನ ಜನತೆ ನಮ್ದೇನೋ ಒಂದು 16 ಜನನ ವಿಶ್ವಾಸದಲ್ಲಿ ತೆಗೆದುಕೊಂಡು ಆರಿಸಿಕೊಟ್ಟಿದ್ದಕ್ಕೆ, ಏನು 16 ಜನ ಒಂದು ವ್ಯವಸ್ಥಿತ ಕೆಲಸ ಮಾಡಿದ್ದಕ್ಕೆ ನಮಗೆ 2 ಸಲ ಗಾಂಧಿ ಗ್ರಾಮ ಪುರಸ್ಕಾರ ಬಂತು. ನಾವು ಅಧ್ಯಕ್ಷ ಆದ ಕೂಡಲೇ 2ನೇ ಸಲ ಗಾಂಧಿ ಗ್ರಾಮ ಪುರಸ್ಕಾರ ನಾವು ಬೆಂಗಳೂರಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ತಗೊಂಡು, ಮತ್ತು ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಒಂದು 10 ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ದು 10 ಲಕ್ಷ ರೂಪಾಯಿ ಪ್ರಶಸ್ತಿಯನ್ನು ಬಂತು ನಮ್ಮ ಊರಿಗೆ. ಮತ್ತು ಇದೇ ರೀತಿ ನಾವು ಟ್ಯಾಕ್ಸ್ ಕಲೆಕ್ಷನ್ 17-18ರಾಗ 80% ಮೇಲುಗಡೆ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದಕ್ಕೆ ಸಿ ಇ ಅವ್ರ ಕಡೆಯಿಂದ ನಮಗೆ ಅಭಿನಂದನಾ ಪತ್ರವನ್ನು ಕಳಿಸ್ಕೊಟ್ರು ನನ್ನ ಪ್ರೇಡದಲ್ಲಿ. ಇದೊಂದು ನನ್ನ ಜನತೆಯನ್ನು ನಾನು ಆರಿಸಿಕೊಟ್ಟಿದ್ದಕ್ಕೆ ಅವರು ಋಣ ತೀರ್ಸಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಂತ. ಈಗ ನೀವು ಎಷ್ಟು ಕೆಲಸ ಮಾಡಿದ್ರೆ ಅಸಮಾಧಾನ ಎಲ್ಲ ಕಡೆ ಇದ್ದದ ವಿಷಯ, ಅದೇನೋ ಹೊಸದಲ್ಲ. ಅಸಮಾಧಾನ ಇದ್ದೇ ಇರ್ತೀರಿ ಪ್ರತಿಯೊಂದು ಕಡೆ. ಎಷ್ಟು ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಅಥವಾ ಯಾರೇ MP MLA ಮಾಡಿರಂದ್ರೆ ಎಷ್ಟು ಕೆಲಸ ಮಾಡಿದ್ರೆ ಅಸಮಾಧಾನ ಸ್ವಲ್ಪ ಎಲ್ಲ ಕಡೆ ಕೇಳಿಸ್ತದೆ. ಈಗ ಹಂಗೆ ನಿಮ್ಮ ಕಡೆ ನಿಮ್ಗೆ ಏನು ಅನಿಸ್ತೈತೆ ಅಣ್ಣ, ಅಥವಾ ನಿಮ್ಗೆ ಎಲ್ಲ ವಾರ್ಡ್ ಜನ ಸಹಕಾರ ಎಷ್ಟು ತನಕ ಸಹಕಾರ ಮಾಡ್ಬೋದು ಅನಿಸ್ತದೆ ನಿಮ್ಗೆ? ನನ್ನ ವಾರ್ಡ್ದಲ್ಲಿ ಮಾಡಿದ ಕೆಲಸಗಳು ನೋಡಿ ನನಗೆ ವಿಶ್ವಾಸ ಇದೆ. ನನ್ನ ಜನತೆ ಮೇಲೆ ನನ್ನ ವಿಶ್ವಾಸ ಇದೆ. ಅವ್ರು ನಿಜವಾಗ್ಲೂ ಮತ್ತೊಮ್ಮೆ ನನ್ನನ್ನು ಆರಿಸಿಕೊಡ್ಬೋದು ಅಂತ ನನಗೆ ಆಸೆ ಇದೆ. ಅವರು ಇನ್ನೂ ಉಳಿದ ಕೆಲಸಗಳು ನನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನನ್ನ ವಾರ್ಡ್ಸ್ಗೋಸ್ಕರ ಮಾದರಿ ವಾರ್ಡ್ ಮಾಡುವಂಥ ಒಂದು ಆಸೆ ಇದೆ. ಅದು ಮಾಡೇ ಮಾಡ್ತೇನೆ ಅನ್ನೋದು ನನಗೆ. ನಿಮ್ಮ ಅಂದಾಜ್ ನೀವು ಎಷ್ಟು ಜನ ನಿಮ್ಗೆ ಎಷ್ಟು ಹೋಟ್ಲೆ ಆರಿಸ್ಬೋದು ನಿಮ್ಗೆ ಅನಿಸ್ತೈತಿ ಈ ಸಲ? ಅದು ಜನರು ಬಿಟ್ಟದ ವಿಷಯ. ನಾ ಮಾಡಿದ ಕೆಲಸ ನೋಡಿ ಅವರು ಹೋಟ ಹಾಕಬೇಕು, ಹಾಕ್ತಾರನ್ನೋ ನನಗೆ ವಿಶ್ವಾಸ ಇದೆ. ನಿಜವಾಗ್ಲೂ ನನ್ನ ಬೆನ್ನಿಂದ ನನ್ನ ಜನ ಇದೆ. ಇನ್ನೂ ನನ್ನ ಕೆಲಸ ಜನ ನನ್ನ ಬೆನ್ನಿಂದ ಇದ್ದುಕೊಳ್ಳೇ ಇನ್ನೂ ಹೆಚ್ಚಿಗೆ ಕೆಲಸ ಮಾಡುವ ನನ್ನೊಂದು ಆಸೆ ಇದೆ. ಈಗ ನೀವು ಕೇವಲ ಗ್ರಾಮ ಪಂಚಾಯತ್ ಕೆಲಸ ಮಾಡೋದು, ಧಾರ್ಮಿಕ, ಶೈಕ್ಷಣಿಕ ಅಥವಾ ಸಾಮಾಜಿಕ ಇಂಥ ಕೆಲಸದಾಗ ಏನು ಮಾಡಿದ್ರೆ ನೀವು? ಇಂಥ ಮಾಡ್ತಾ ಇದ್ದೀನಿ, ಸಮಾಜ ಕೆಲಸನೂ ಮಾಡ್ತಾ ಇದ್ದೇನೆ. ಏನು ಮಾಡಿದ್ರೆ ಸಮಾಜ ಕೆಲಸ ಅಂತ ಗುರುತಿಸಿ? ನಾವೊಂದು ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಟೈಪ್ ನ್ಯಾಷನಲ್ ಲೆವೆಲ್ ಅಂತಂದು ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸ್ತೇವೆ ನಾವು. ಆ ಕಬಡ್ಡಿ ಪಂದ್ಯಾವಳಿದು ನಾ ಅಧ್ಯಕ್ಷ ಆಗಿ ಏನು ದೊಡ್ಡ ಪ್ರಮಾಣದಲ್ಲಿ ಒಂದು ದಸರಾ ಮಹೋತ್ಸವ ಕ್ರೀಡಾ ಕ್ರೀಡಾಕೊಂದು ಉತ್ತೇಜನ ಕೊಡ್ತೇನೆ. ನಮ್ಮೂರಲ್ಲಿ ಕ್ರೀಡಾ ನಮ್ಮೂರವ್ರು ಒಂದು ಹುಡುಗ ಒಂದು ಕಬಡ್ಡಿ ಒಂದು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದ. ಒಂದು ದೊಡ್ಡದು ಪ್ರಾಬ್ಲಮ್ ಇದ್ದಾಗ ನಾನು ಅವನಿಗೆ ಹೆಲ್ಪ್ ಮಾಡಿ ಅವ್ ಕ್ರೀಡಾಪಟು ಆಗಲಿ, ಮುಂದಿನ ಏನಾದರೂ ಬೇಕಾದರೂ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದೀನಿ. ಕ್ರೀಡೆಗೂ ಸಹಕಾರ ಮಾಡ್ತೀರಿ? ಸಹಕಾರ ಮಾಡ್ತಾ ಇದ್ದೇನೆ. ಮತ್ತು ಶೈಕ್ಷಣಿಕವಾಗಿ ಈ ಲಾಸ್ಟ್ ಟೈಮ್ 7th ಸ್ಟ್ಯಾಂಡರ್ಡ್ ಹುಡುಗರಿಗೆ ಒಂದು ಪ್ರೋತ್ಸಾಹ ಧನ ಕೊಟ್ಟೆ ನಾನು. ಮತದಾರರಿಗೆ ಏನು ಹೇಳಬೇಕು ನಿಮಗೆ? ನನ್ನ ಮತದಾರರು ಒಂದೇ ಕಳ್ಕೊಳ್ಳಿ ವಿನಂತಿ ಅಂದರೆ ನಾ ಮಾಡಿದ ಕೆಲಸಗಳು ಇನ್ನೂ ಮಾಡಬೇಕಾಗಿದ್ದು ನಾ ಪ್ರಾಮಾಣಿಕವಾಗಿ ನಿಜವಾಗಿ ನಾನು ನಿಮ್ಮ ನಮ್ಮ ಊರಲ್ಲಿ ನನ್ನ ವಾರ್ಡ್ ಅತಿ ಒಂದು ಸುಂದರ ವಾರ್ಡ್ ಮಾಡ್ಬೇಕನ್ನೋ ನನ್ನೊಂದು ಆಸೆ ಇದೆ. ನನಗೆ ಒಂದು ಮತದಾರರು ಒಂದು ನನ್ನ ಆಸೆಯನ್ನು ಪೂರೈಸಿದರೆ ಇನ್ನೂ ಚೆನ್ನಾಗಿ ನಾನು ವಾರ್ಡ್ ಮಾಡೋದು ಅಂತ ಒಂದು ನನ್ನೊಂದು ಆಸೆ ಇದೆ. ಅಂದರೆ ನಿಮ್ಮ ವಾರ್ಡ್ ನಂದನವನ ಮಾಡಬೇಕಂತ ನಿಮ್ಮ ವಿಚಾರ? ನನ್ನೊಂದು ವಿಚಾರ ಇದೆ. ಒಂದು ಮಾಡಲ್ ಅಂದರೆ 5 ನಂಬರ್ ವಾರ್ಡ್ ಈಗ ಒಂದು ಸಲ ಆರಿಸಿ ಕೊಟ್ಟಿದ್ದು ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟು ಅನೇಕ ನಾ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಅದರಿಂದ ಮತ್ತೊಮ್ಮೆ ನನಗೆ ವಿಶ್ವಾಸ ಇಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಆರಿಸಿಕೊಟ್ರೆ ಇನ್ನೂ ಅನೇಕ ಕೆಲಸಗಳು ಮಾಡುವ ಯೋಜನೆಗಳಿವೆ. ಅದಕ್ಕೆ ಅವ್ರಿಗೆ ನಾನು ವಿನಂತಿ ಮಾಡ್ತಾ. ಈಗ ಆಯ್ತು ನಿಮ್ದು ವೈಯಕ್ತಿಕ ಆಯ್ತಾ, ಈಗ ನಿಮ್ಮ ಹೊರಗೆ ಮತ್ತೆ ನಿಮ್ದು ಪ್ಯಾನಲ್ ಅಧಿಕಾರಕ್ಕೆ ಬರುವಂತ ನಿಮ್ಗೆ ಇದೆ ಕಾನ್ಫಿಡೆನ್ಸ್ ಐತಾನ?
ಕಾನ್ಫಿಡೆನ್ಸ್ ನಿಜವಾಗಿದೆ ನನಗೆ. ಯಾಕಂದ್ರೆ ನಾವು ಅನೇಕ ವಿವಿಧ ಯಾವುದೇ ರೀತಿ ಕಳಂಕ ಇಲ್ಲದೇ 5 ವರ್ಷ ನಾವು ತೆಗೆದೇವೆ, ಮತ್ತೆ ಯಾವುದೋ ಒಂದು ಭೇದ ಭಾವ ಜಾತಿ ಭೇದ ಭಾವ ಮಾಡಲ್ದೆ ನಾವು ಕಾರ್ಯಕೆಲಸಗಳು ಮಾಡಿದ್ದೇವೆ. ನಿಜವಾಗಿ ನಮ್ಮ ಪೆನಲ್ ಬರ್ಬೋದು, ಬರ್ತಾ ಬರುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಟೋಟಲ್ 16 ಸೀಟ್ ಇದೆ. ಆದ್ರೆ ನಿಮ್ಮ ನಿಮ್ಮ ಸಪೋರ್ಟ್ ಇದೆ ಅಥವಾ ನಿಮ್ಮ ನಮ್ಮ ಮಾಡಿದ ಕಾರ್ಯಗಳನ್ನ ನೋಡ್ಕೊಂಡು ಜನ ನಂಗೆ ಅನಿಸ್ತದೆ ನಮ್ಮ 16 ಜನನ ಆಯ್ಕೆ ಮಾಡುವ ಒಂದು ವಿಶ್ವಾಸ ನನಗಿದೆ. ಓಕೆ.